धर्मवती माता दीक्षा दिवसाने शुभेच्छा शुभाशय करू। आया पुण्य योग से अवसर, आया पुण्य योग से अवसर, आए गुरु वह हमारे नगर, अक्षय पुण्य कमाएंगे लेकर धन उपदेश का अवसर। हे गुरु माँ, हे गुरु माँ, हे गुरु माँ, हे गुरु माँ। वंदा भी माता जी, वंदा भी, वंदा भी, वंदा भी। ಎಲ್ಲರಿಗೂ ಜೈ ಜಿನೇಂದ್ರ, ಜೈ ಜಿನೇಂದ್ರ. ನಾವು ಎಲ್ಲರೂ ಭಾಗ್ಯವಂತರು, ಏಕೆಂದರೆ ನಮಗೆ ಅರಿಕಾ ಧರ್ಮಮತಿ ಮಾತಾಜಿಯವರ ಪಾವನ ಚಾತುರ್ಮಾಸ ಅಂತ ಸಿಕ್ಕಿದೆ. ಅವರ ಧರ್ಮ ಪ್ರಭಾವನೆ ನಡೆದಿದೆ. ಚಾತುರ್ಮಾಸದಲ್ಲಿ ಆತ್ಮ ಪರಮಾತ್ಮ ಮಾಡುವುದು ದಾರಿ, ಭೈರಾತ್ಮ ಅಂತರಾತ್ಮ ಪರಮಾತ್ಮ ಮಾಡುವುದು ದಾರಿ, ವಾಸನೆಯೇ ಉಪಾಸನೆ ಮಾಡುವ ದಾರಿ, ಸ್ವಾಧ್ಯಾಯ ತಪಸ್ಸ ಧರ್ಮ ಪ್ರಚಾರ ಧರ್ಮ ಪ್ರಭಾವ, ಆತ್ಮ ಚಿಂತನೆ ದೈವ ಧರ್ಮ ಪ್ರಭಾವ ಮಾಡುವುದು. ಪ್ರಹಲೇ ದಾಸೋಹಂ, ಫಿರು ದಾಸೋಹಂ, ದಾಸ್ ಮೇ ಸೋಹಂ, ಅಂತ ಮೇ ಹಂ ಭಕ್ತನಿಗೆ ಭಗವಾನ್ ಆಗಬೇಕಾದ್ರೆ ಇದೇ ಕ್ರಮ. ಚಾತುರ್ಮಾಸ ಅಂದರೆ ಚ ಅಂದರೆ ಚಾ, ನಾಲ್ಕು ಗತಿ, ನಾಲ್ಕು ಗತಿಯೊಳಗಿನ ದುಃಖ ನಾಶವಾಗುವುದು. ತು ಅಂದರೆ ತತ್ವ ಬಗ್ಗೆ ಚರ್ಚಾ ಚಿಂತನೆ ಮಾಡುವುದು. ಮ ಅಂದರೆ ಮೋಹ ಕರ್ಮದ ನಾಶ ಮಾಡುವುದು. ಸ ಅಂದರೆ ಸಂಯಮ ಸಾಧನೆ ಮಾಡುವುದು, ಪುಣ್ಯದ ಕಮಾಯಿ ಮಾಡುವುದು. ಮಳೆಗಾಲದಲ್ಲಿ ಅನೇಕ ಸೂಕ್ಷ್ಮ ಮತ್ತು ಉತ್ಪತ್ತಿ ನಿರ್ಮಾಣವಾಗುವುದು, ಅನೇಕ ಪ್ರಕಾರದ ಅಯೋಧ್ಯೆ ಆಗುವುದು. ಇಂತಹ ಅನೇಕ ಪಾಪ ಕರ್ಮ ಪರಾವರ್ತ ಆಗಿ ಧರ್ಮಕಾಲನ ರಥನಾಗಿ ಜಾಗಿ ಜನ ಚಾತುರ್ಮಾಸ ಕಳಚ ಸ್ಥಾಪನ ಮಾಡಿ ಒಂದೇ ಸ್ಥಾನದಲ್ಲಿ ನಾಲ್ಕು ತಿಂಗಳ ಜಪ ತಪ ಮಾಡುತ್ತಾರೆ. ಜೈನ ಧರ್ಮ ಜನ್ಮೆ ಅಭಿಮಾನ ಕರೋರೆ, ಅಭಿಮಾನ ಕರೋರೆ, ಗುಣಗಾನ ಕರೋರೆ, ಅಮ ಜೈನ ಧರ್ಮ ಮೇ ಜನ್ಮೆ ಅಭಿಮಾನ ಕರೋರೆ. ಏಕ ಸುಲ್ ದೋ ಬಾರ್ ನಹೀ ಮಿಲ್ತಾ, ಮಾನವ ಜನ್ಮ ಬಾರ್ ಬಾರ್ ನಹೀ ಮಿಲ್ತಾ, ಯೂ ತೋ ಜನ್ಮ ಮಿಲೆ ಜಾತೆ ಹಜಾರೋ, ಲೇಕಿನ್ ಜೈನ ಧರ್ಮ ಬಾರ್ ಬಾರ್ ನಹೀ ಮಿಲ್ತಾ. ಜೈನ ಧರ್ಮ ಕೀ ಜಯ. ಧರ್ಮ ಬಿನಾ ಸೆಕೆಂಡ್, ಮಿನಿಟ್, ತಾಸ್, ದಿವಸ್, ವರ್ಷ ಬಗ್ತಾ ಬಗ್ತಾ ನಿಗುಣ ಜಾತಾ, आपले आयुष्य कधी संपेल सुद्धा समजत नाही. ज्यावेळी समजते तेव्हा हाती काठी आलेले असते. हा जैन कुल परत नाही, हा जैन कुल परत नाही, हा जैन कुल परत नाही. आया हे सुंदर सुयोग, आया हे सुंदर सुयोग, धर्मवती माताजी का पावन वर्षायोग. ನಾವು ಎಲ್ಲರೂ ಪುಣ್ಯವಂತರು. ನಮಗೆ ಆದಿಕಾ ಧರ್ಮವತಿ ಮಾತಾಜಿಯವರ ಐದು ತಿಂಗಳ ಸಾನ್ನಿಧ್ಯ ಸಿಗುತ್ತದೆ. ಮಾತಾಜಿಯವರಿಗೆ ಮತ್ತೊಮ್ಮೆ ವಂದಾಮಿ, ವಂದಾಮಿ, ವಂದಾಮಿ. ಇವತ್ತಿನ ದಿನ ವಿಶೇಷ ದಿನ. ಮಾತಾಜಿಯವರ ಜೀವನದ ಟರ್ನಿಂಗ್ ಪಾಯಿಂಟ್ 8/8/1997 ಅಂದ್ರೆ 8 ಕರ್ಮ, ಆದರೆ ಅದರ 8 ಕರ್ಮದ ನಾಶ ಮಾಡುವುದಕ್ಕೆ ಒಂದು ಸ್ತ್ರೀ ಪುರುಷಾರ್ಥ ಮಾಡುತ್ತಾರೆ. 26 ವರ್ಷ ಹಿಂದೆ ವೈರಾಗ್ಯ ಭಾವದಿಂದ ಪರಿಪೂರ್ಣ ಆಗಿ ಮನ ವಚನ ಕಾಯದಿಂದ ತಮ್ಮ ಗುರುವಿನ ಮುಂದೆ ಆಚಾರ್ಯರ ಶ್ರೀ ಬಾಹುಬಲಿ ಮುನಿ ಮಹಾರಾಜರ ಚರಣ ಕಮಲದಲ್ಲಿ ಶರಣಾದರು. ಅಕ್ಲೂಸ್ ಗ್ರಾಮದಲ್ಲಿ ಸಾವಿರಾರು ಜನರ ಮುಂದೆ ಸೀದಾ ಅರಿಕಾ ಪದ ಗ್ರಹಣ ಮಾಡಿದರು. ಧರ್ಮ ಕ್ಷೇತ್ರದಲ್ಲಿ ಪದಾರ್ಪಣೆ ಆಯಿತು. ಸ್ತ್ರೀ ಪರ್ಯಾಯ ಮತ್ತು ಜಪ ತಪ ಸಾಧನೆಯಲ್ಲಿ ನಿರತರಾದರು. ಇಂದು ನಮ್ಮ ಐನಾಪುರ ನಗರದಲ್ಲಿ 27ನೇ ಚಾತುರ್ಮಾಸ ದೀಕ್ಷಾ ನಂತರ ಹೆಸರು ಆಯಿತು. ಧರ್ಮಮತಿ ಅಂದರೆ ನಿನ್ನ ಮತಿ, ಬುದ್ಧಿ, ಕಾರ್ಯ ಯಾವಾಗಲೂ ಧರ್ಮದಲ್ಲೇ ಇರಲಿ. ನಿನ್ನ ಜೀವನದ ಧರ್ಮವೇ ಆಗಲಿ. ನೀ ಧರ್ಮದ ಪ್ರಭಾವನೆ ಮಾಡು. ನೀ ಬ್ರಾಹ್ಮಿ, ಸುಂದರಿ, ಚಂದನಬಾಲ, ಸೀತಾಗಿ ಕ್ರಮದಿಂದ ಶ್ರೀಲಿಂಗ ಛೇದನ ಮಾಡಿ ಸ್ವರ್ಗದಲ್ಲಿ ದೇವ ಆಗಿ ಹುಟ್ಟಬೇಕು. ಇಂಥ ಆಶೀರ್ವಾದ ಕೊಟ್ಟರು ಅವರ ಗುರುಗಳ ಆಚಾರ್ಯರ ಬಾಹುಬಲಿ ಮಹಾರಾಜ. ಕಥಾಯ ಜಾಗತಿ ಅಜಬ ವೈರಾಗ್ಯತಿ, ಸುಂದರ ಬತಾವೋ ತುಮ ಮುಜಕೋ ಹೈ ಕಿಸ್ ಕಿ ಭಾಗ್ಯಕಿ. ಲೋ ಸುಣೋ, ಸೂರಜ ತಪೆ ತಪೇರೆ ಮಾಟಿ, ಸೂರಜ ತಪೆ ತಪೇರೆ ಮಾಟಿ, ದೀಪಕ ಜಲೆ ಜಲೆ ರೇ ಪಾತಿ. ತುಜಕೋ ತಪನಾ ಹೋಗಾ ಮೋಹ ತ್ಯಜನಾ ಹೋಗಾ, ತುಜಕೋ ತಪನಾ ಹೋಗಾ ಮೋಹ ಇಂಗ್ಲಿ ಗ್ರಾಮದಲ್ಲಿ ಲಕ್ಷಾಧೀಶ ಇರುವಂತ ಮನೆತನದಲ್ಲಿ ಹುಟ್ಟಿದವರು. ಇವರ ತಂದೆ ಭೂಪಾಲಿ, ತಾಯಿ ತಾರಾಬಾಯಿ. ಇವರಿಗೆ 6 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಇವರಲ್ಲಿ 4ನೆಯವರು ಸುಕನ್ಯ. ಇವರಿಗೆ ಜನ್ಮದಿಂದಲೇ ವೈರಾಗ್ಯ ಭಾವನೆ ತುಂಬಿತು. ಇವರ ಅಜ್ಜಿ ಅತ್ಯಂತ ಧಾರ್ಮಿಕ, ಸಾತ್ವಿಕ ಮತ್ತು ಆಧ್ಯಾತ್ಮಿಕದವರಾಗಿದ್ದರು. ಇವರು ಸತತ ತ್ಯಾಗಿ, ಸಮಾಗಮ, ಆಹಾರ್ಚರ್ಯ, ದಿನಮಂದಿರ ದರ್ಶನ, ಪ್ರವಚನ
ಸಂಘಗಳ ಕಡೆ ಹೆಚ್ಚು ಒಡನಾಟವಿತ್ತು ಅವರ ಜೊತೆ ಈ ಸಣ್ಣ ಬಾಲಕಿ ಬೆನ್ನು ಹತ್ತಿ ಹೋಗುತ್ತಿದ್ದರು ಹಾಗಾಗಿ ವೈರಾಗ್ಯ ಭಾವನೆ ದೃಢವಾಯಿತು ಮದುವೆಯಾಗಿ ಸಂಸಾರ ಮಾಡಬೇಕು ಮಕ್ಕಳು ಹೆರಬೇಕು ಮೊಮ್ಮಕ್ಕಳನ್ನು ಆಡಿಸಬೇಕು ಎಂಬ ಭಾವನೆ ಅವರಲ್ಲಿ ಮೂಡಲಿಲ್ಲ ಸತತವಾಗಿ ಅವರಿಗೆ ಆತ್ಮ ಕಲ್ಯಾಣ ಮಾಡಬೇಕು ದೀಕ್ಷಾ ತೆಗೆದುಕೊಳ್ಳಬೇಕೆಂಬ ವಿಚಾರ ಮಾಡುತ್ತಿದ್ದರು ಕುಂದಗಿರಿ ಕ್ಷೇತ್ರದಲ್ಲಿ ಆಚಾರ ಶಾಂತಿ ಸಹಮಾನಾದರ ಸಮಾಜ ಕಲ್ಯಾಣ ಜಾಹೀರವಾಯಿತು ಇವರು ಅಕ್ಕಿ ಕೂಡ ದರ್ಶನಕ್ಕೆ ಹೋದರು ಜೋಡಿ ಇದ್ದರು ಇದೇ ನನ್ನ ಮೊಮ್ಮಗಳು ಆ ಸಣ್ಣ ವಯಸ್ಸಿನಲ್ಲಿ ಆಚಾರ ಶಾಂತಿ ಸಹಮಾನಾದರ ದರ್ಶನ ಅಕ್ಷರ್ಥ ಪ್ರಥಮಾಚಾರ ಪಾದ ಮೂಲ ಭವ್ಯ ಜೀವ ಅತಿ ಭವ್ಯ ಕುಂದಗಿರಿ ಕ್ಷೇತ್ರದಲ್ಲಿ ಇರುವಂತಹ ಮಾನಸ್ತಂಭ ಮೇಲೆ ಯಾರೋ ಒಬ್ಬರು ತಪಸ್ಸನ್ನು ಮೋಕ್ಷ ಫಲ ಎಂದು ಹೇಳಿದರು ಆವಾಗ ಚಿಕ್ಕ ಮೊಮ್ಮಗಳು ಆ ಫಲ ನನಗೆ ಬೇಕು ಎಂದು ಹುಷ ಮಾಡುತ್ತಿದ್ದರು ಇದೇ ಎಲ್ಲ ದೃಶ್ಯ ಆಚಾರ್ಯ ಶಾಂತಿ ಸಾಗರದಲ್ಲಿ ನೋಡುತ್ತಿದ್ದರು ಅತ್ತಿಗೆ ಕರೆದು ವಿಷಯ ಕೇಳಿದರು ಆವಾಗ ಅತ್ತಿ ಹೇಳಿದಳು ಏನು ಮಾಡಿದೆ ಮಹಾರಾಜಿ ಆ ಇದು ಬಂದ ಪಾಪಿ ಇವ ಮತ್ತು ಮಾನಸ್ತಂಭದಲ್ಲಿ ಇರುವಂತಹ ಫಲ ಬೇಕೆಂದು ಹುಷ ಮಾಡುತ್ತಾರೆ ಯಾವಾಗಲೂ ನನ್ನ ಬೆನ್ನ ಬಿಡುವುದಿಲ್ಲ ಏನು ಮಾಡಲಿ ನೀವೇ ಹೇಳಿರಿ ಮಹಾರಾಜರೆ ಆಚಾರ್ಯ ಶ್ರೀ ಅಜ್ಜಿಗೆ ಹೇಳಿದರು ಈ ಚಿಕ್ಕ ಮಗುವಿಗೆ ನೀ ಏನೇನು ಅಲ್ಲಲ್ಲಿಗೆ ಹೋಗಬೇಡ ಇದು ಒಂದು ಭವ್ಯ ಜೀವ ಜೀವನದಲ್ಲಿ ದೀಕ್ಷಾಧಾರಣ ಮಾಡೋದು ಜೀವ ಅವಳು ಮೋಕ್ಷ ಪದದ ಅಪೇಕ್ಷೆಯಿಂದ ಈ ಫಲ ಬೇಡುತ್ತಾಳೆ ಎಲ್ಲಾ ಲಕ್ಷಣ ದೀಕ್ಷಾಗ್ರಹಣ ಮಾಡುವಂತವಳು ನೀವು ಅವಳ ಮದುವೆ ಮಾಡಬೇಡಿರಿ ಪರಂತು ಶಿಕ್ಷಣ ನಾಲ್ಕನೆಯತೆ ವಯಸ್ಸು ಚಿಕ್ಕದು ಇವರ ಪಿತಾಗೆ ಸಣ್ಣ ವಯಸ್ಸಿನಲ್ಲಿ ಶಮ್ಮೇವಾಡಿ ಗ್ರಾಮದ ಸೊನ್ನೆ ಮಂತ್ರದಲ್ಲಿ ಗುರುಜಿ ಇರುವಂತ ಇವರ ಜೋಡಿ ಮದುವೆ ಮಾಡಿ ಬಿಟ್ಟರು ಒಬ್ಬ ಅಪ್ಪ ಆಸೆ ತನ್ನ ಮಗಳ ಮದುವೆ ಆಗಲಿ ಸಂಸಾರ ಮಾಡಲಿ ಉತ್ತಮ ಜೀವ ಬಾಳಲಿ ಎಂದು ಅವರಿಗೂ ಆಸೆ ಮದುವೆ ಆಯಿತು ಆದರೆ ಸಂಸಾರ ಮಾಡಬೇಕೆಂಬ ಉತ್ಸಾಹ ಇರಲಿಲ್ಲ ಮನೆಯಲ್ಲಿ ಇರುವಂತಹ ವಿದ್ಯಾದೇವರಿಗೆ ಅವರು ಎಂದೂ ತಲೆಬಾಗಲಿಲ್ಲ ಆದ ಕಾರಣ ಮನೆಯಲ್ಲಿ ಅತ್ತೆ ಜೊತೆ ಹೊಂದಾಣಿಕೆ ಆಗಲಿಲ್ಲ ಇವರು ಯಾವಾಗಲೂ ಜೈನ ಧರ್ಮ ಚರ್ಚಾ ತತ್ವ ಚರ್ಚಾ ಬಸ್ಸಿಗೆ ಹೋಗುವುದು ಸ್ವಾಧ್ಯಾಯ ಮಾಡುವುದರಲ್ಲಿ ತೊಡಗಿರುತ್ತಿದ್ದರು ಆದರೆ ಇವರಿಗೆ ಪತಿಯವರ ಅನುಮೋದನೆ ಇತ್ತು ಅವರು ಇವರಿಗೆ ವಿರೋಧ ಮಾಡಲಿಲ್ಲ ಹೀಗೆ ಅರ್ಧಮರ್ಧ ಸಂಸಾರ ಪ್ರಪಂಚ ನಡೆಯಿತು ಎರಡು ಗಂಡು ಮಕ್ಕಳು ಹುಟ್ಟಿದರು ಆದರೆ ವೈರಾಗ್ಯ ಭಾವನೆ ವಿಚಾರ ಕಡಿಮೆಯಾಗಲಿಲ್ಲ ಅವರ ಮನಸ್ಸು ಹೇಳುತ್ತಿತ್ತು ಹೇ ಭವ್ಯ ಜೀವಿ ಇನ್ನು ಏನು ಮಾಡುತ್ತಿರುವೆ ಇನ್ನು ಇಲ್ಲಿ ಇರುವೆಯಾ ನಡಿ ಕಿಡಿ ಕಿಂಚಿಯನ್ನು ಎನ್ನುತ್ತಿತ್ತು ಆಚಾರ್ಯ ದೇಶಭೂಷಣ ಸಾನ್ನಿಧ್ಯದಲ್ಲಿ ಶಾಂತಿಗಿರಿ ಗುಡ್ಡದ ಮೇಲೆ ಹೋದರು ದೀಕ್ಷಾ ಪ್ರಸ್ತಾವ ಇಟ್ಟರು ಆದರೆ ಇವರ ಸಣ್ಣ ಮಗ ತಮ್ಮ ಅಮ್ಮ ದೀಕ್ಷಾಗ್ರಹಣ ಮಾಡುವ ವಿಷಯ ತಿಳಿದು ಬೇಸರಗೊಂಡರು ಅನೇಕ ಪ್ರಕಾರದ ವಿಘ್ನ ಅಡೆತಡೆಗಳು ಉಂಟಾದವು ಈ ಕಾರಣದಿಂದ ದೀಕ್ಷಾ ವಿಧಿ ಮುಂದುವರಿಯಿತು ಐದೂರು ದರ್ಶನ ಮಾಡಿದ್ದಾರೆ ಇಪ್ಪತ್ತೇಳು ಸಲ ಸಿಕ್ಕರಿಸಿಕೊಂಡ ಪ್ರತಿಕ್ಷಣ ಹಾಕಿದ್ದಾರೆ ಹತ್ತು ದಿವಸ ನಿರ್ಜಲ ಉಪವಾಸ ಮಾಡಿದ್ದಾರೆ ಸಂಸಾರ ಮಟ್ಟದಲ್ಲಿ ಯಾವುದೂ ಪ್ರಕಾರ ಹುಡುಕಾ ಇಲ್ಲ ದೀಕ್ಷಾ ಪುನರುಚ್ಚಾರ ಮಾಡುತ್ತಿದ್ದರು ಈ ಮಗು ನನಗೆ ದೀಕ್ಷಾ ಸಾಧನೆ ಮಾಡಲಿಕ್ಕೆ ಅರ್ಥನೆ ಮಾಡುತ್ತಾನೆ ಪರಂತು ನಾನು ಪುರುಷಾರ್ಥ ಮಾಡಬೇಕು ಈ ನಾರಿ ಜೀವನ ಸಾರ್ಥಕ ಮಾಡಬೇಕು ಈಗ ಎಲ್ಲ ಎಂದರೆ ಯಾವಾಗ ಆಗುವುದಿಲ್ಲ ನಾನು ಜೀವನದಲ್ಲಿ ಸಾವಧಾನ ಆಗಬೇಕು ನನ್ನ ಜೀವನ ವ್ಯರ್ಥಗಳೇಬಾರದು ಸಂಯೋಗದಲ್ಲಿ ಸಂಸಾರ ತಪ್ಪಿದ್ದು ವಿಚಾರ ಮಾಡಿ ಇವತ್ತಿನ ದಿವಸ ಎಂಟು ಹತ್ತೊಂಬತ್ತು 1977 ಅಕ್ಕನು ಗ್ರಾಮದಲ್ಲಿ ಆಚಾರ್ಯ ಬಾಹುಬಲಿ ಮಹಾರಾಜರ ಧರ್ಮ ಕಮಲ ದೀಕ್ಷಾ ಪಡೆದರು ಮಾತಾಜಿ ತಮ್ಮ ತಪ ಧ್ಯಾನದಲ್ಲಿ ತಲ್ಲೀನ ಇರುತ್ತಾರೆ ಈ ವಯಸ್ಸಿನಲ್ಲಿ ಕೂಡ ಅಷ್ಟಮಿ ಚತುರ್ದಶಿ ಉಪವಾಸ ಮಾಡುತ್ತಾರೆ ಈ ಹೊತ್ತು ಅವರ ದೀಕ್ಷಾ ದಿವಸ ಈ ಹೊತ್ತು ಅಷ್ಟಮಿ ಅವರದು ಉಪವಾಸ ದಿನಾಲು 51 ಮಾಲೆ ನಮೋಕಾರ ಮಹಾಮಂತ್ರ ಜಪವನ್ನು ಮಾಡುವರು ದಿನಾಲು 5000 ಜಪ ಮಾಡುವರು ಸಾಮಾನ್ಯ ಮಾತಲ್ಲ ತಪ್ಪಿದರೆ ಒಪ್ಪಿಕೊಳ್ಳುತ್ತಾರೆ ತಾವೇ ಪ್ರಾಯಶ್ಚಿತ್ತ ತೆಗೆದುಕೊಳ್ಳುವರು ಆಹಾರಚರ್ಯದಲ್ಲಿ ಯಾವುದೂ ಸಹ ತಕರಾರು ಇಲ್ಲ ಎಲ್ಲ ತ್ರಾವಿಕೆಯರು ಮಾತಾಜಿಯವರ ಸೌಖ ಒಳ್ಳೆ ಉತ್ಸಾಹದಿಂದ ಆನಂದದಿಂದ ಮಾಡುತ್ತಾರೆ ಮಾತಾಜಿ ಒಳ್ಳೆ ಗುಣದ ಕೌತುಕ ಮಾಡಿ ಅವರಿಗೆ ಪ್ರೋತ್ಸಾಹ ಕೊಡುತ್ತಾರೆ ಸ್ವಾಧ್ಯಾಯ ಹಾರ ಭಜನ ಪ್ರವಚನ ಸಾರ ವಿಷಯ ವಿಸ್ತಾರವಾಗಿ ತಿಳಿಸುತ್ತಾರೆ ನಮಗೆ ಈ ಅಪೂರ್ವ ಸಂಧಿ ಸಿಕ್ಕಿದೆ ದಿವ್ಯ ಧ್ಯಾನ ಧಾತೆ ಭವ್ಯ ಜೀವ ಪ್ರೀತೆ ಧರ್ಮ ಮತಿ ಮಾತೆ ಮಾತೆ ಆರಿಕಾ ಪುನೀತೆ ಧರ್ಮ ಮತಿ ಮಾತೆ ಮಾತೆ ಆರಿಕಾ ಪುನೀತೆ ವಿಷಯ ಭೋಗ ದೂರೀಕರಿಸಿ ತ್ಯಾಗ ಧರ್ಮ ಧರಿಸಿ ಮುಕ್ತಿ ಮಾರ್ಗದಲ್ಲಿ ಚಲಿಸಿ ಕರುಣ ಭಾವ
धर्ममती माते माते आलिका पुनीते दिव्य ज्ञान धाते भव्य जीव प्रीते धर्ममती माते माते आलिका पुनीते धर्ममती माते माते आलिका पुनीते विराज गुण गाओ धर्ममती माता जी विराजे है धर्ममती माता जी विराजे है बड़ा ही शुभ अवसर है धर्ममती माता जी विराजे है अलिका वेश धारी है समंडल शीशी साथी है नहीं इनका कोई अपना सभी को छोड़ आई सभी मिल आज गुण गाओ धर्ममती माता जी विराजे